हाय फ्रेंड्स, वेलकम बैक टू मई चानल। नानिवत्तु आलू पराठा रेसिपी निम्म जोते शेर माड्ता इदीनि। नानु इल्लि ओंदु बौल तगोंडि ई बट्टलनल्लि ओंदूवरे बट्टलु गोधि हिट्टु तगोळ्ता इदीनि, हागे स्वल्प साल्ट हाकोळ्ता इदीनि। इदन्न ओंदु सल मिक्स माड्कोळ्ळोण चेन्नागि। इदक्के स्वल्प स्वल्प नीरु हाकोंडि कलसिकोळ्ळोण। ಕಲಸಿದಿನಿ, ಒಂದು ಸ್ಪೂನ್ ಅಷ್ಟು ಆಯಿಲ್ ಹಾಕೊಳ್ತಾ ಇದೀನಿ। ಈಗ ಇದನ್ನ ಒಂದು 20 ನಿಮಿಷದಿಂದ 30 ನಿಮಿಷ ರೆಸ್ಟ್ ಬಿಡೋಣ। ಇದಕ್ಕೆ ಆಲೂ ಸ್ಟಫಿಂಗ್ ಮಾಡೋಕೋಸ್ಕರ ಇಲ್ಲಿ ಸ್ಟೌ ಕಚ್ಚಿ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ, ಅದಕ್ಕೆ 2 ಸ್ಪೂನ್ ಆಯಿಲ್ ಹಾಕೊಂಡಿದ್ದೀನಿ। 1/2 ಟೀ ಸ್ಪೂನ್ ಅಷ್ಟು ಇಲ್ಲಿ ಜೀರಿಗೆ ಹಾಕ್ತಾ ಇದೀನಿ, ಹಾಗೆ ಒಂದೆರಡು ಚಿಲ್ಲಿ ಹಾಕೊಳ್ತಾ ಇದೀನಿ, ಚಿಕ್ಕದ ಕಟ್ ಮಾಡ್ಕೊಂಡಿದ್ದೀನಿ। ಹಾಗೆ ಒಂದು ದಪ್ಪ ಸೈಜಿನ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ, ಅದು ಹಾಕೊಳ್ತಾ ಇದೀನಿ। ಆನಿಯನ್ ಚೆನ್ನಾಗಿ ಫ್ರೈ ಆಗಬೇಕು, ಹಾಗೆ ಸ್ವಲ್ಪ ಉಪ್ಪು ಹಾಕೊಳ್ತಾ ಇದೀನಿ ಆನಿಯನ್ ಬೇಗ ಬೇಯೋದಕ್ಕೆ। ಹಾಗೆ ಒಂದು 1/2 ಟೀ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ ಹಾಕೊಳ್ತಾ ಇದೀನಿ, ಹಾಗೆ 1/2 ಟೀ ಸ್ಪೂನ್ ಅಷ್ಟು ಧನಿಯಾ ಪೌಡರ್ ಹಾಕೊಳ್ತಾ ಇದೀನಿ, 1/2 ಟೀ ಸ್ಪೂನ್ ಅಷ್ಟು ಗರಂ ಮಸಾಲ, 1/2 ಟೀ ಸ್ಪೂನ್ ಅಷ್ಟು ಜೀರಾ ಪೌಡರ್। ಇದಿಷ್ಟನ್ನ ಮಿಕ್ಸ್ ಮಾಡ್ಕೊಳ್ಳೋಣ। ಹಾಗೆ ಸ್ವಲ್ಪ ಅರಿಶಿನ ಹಾಕೊಳ್ತಾ ಇದೀನಿ। ನಾನು ಇಲ್ಲಿ 2 ಆಲೂಗೆಡ್ಡೆನ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕೊಳ್ತಾ ಇದೀನಿ। ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ। ನೋಡಿ, ನೀಟಾಗಿ ಕಲಸ್ಕೊಂಡಿದ್ದೀನಿ। ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ತಾ ಇದೀನಿ। ಆಗಿದೆ, ಸ್ಟವ್ ಆಫ್ ಮಾಡ್ಕೊಳ್ಳೋಣ। ಇದು ತಣ್ಣಾದ ಮೇಲೆ ಉಂಡೆ ಮಾಡ್ಕೊಳ್ಳೋಣ। ನೋಡಿ, ಇಟ್ಟು ಸ್ಮೂತ್ ಆಗಿದೆ। ಇದನ್ನು ಉಂಡೆಗಳು ಮಾಡ್ಕೊಳ್ಳೋಣ। ನೋಡಿ, ಇಷ್ಟಪ್ಪ ತಗೊಂಡಿದ್ದೀನಿ ನಾನು। ನೋಡಿ, ಇಲ್ಲಿ ಈ ಥರ ಡಿಪ್ ಮಾಡ್ಕೊಂಡು ಇದಕ್ಕೆ ನಂದಲಿ ಇಷ್ಟಪ್ಪ ಉಂಡೆ ಮಾಡ್ಕೊಂಡಿದ್ದೀನಿ, ಆಲೂಗಡ್ಡೆದು ಪಲ್ಯದು ಹಾಕ್ಕೊಳ್ಳೋಣ ಇದನ್ನು। ಇದನ್ನು ತುಂಬ ತೆಳುವಾಗಿ ಅರ್ಕೋಬಾರ್ದು। ಇಲ್ಲಿ ಸ್ಟೌ ಕಚ್ಚಿ ತವಾ ಬಿಸಿ ಇಟ್ಕೊಂಡಿದ್ದೀನಿ। ಈಗ ಇದಕ್ಕೆ ನಾವು ಅರ್ಕೋ ಬಂದಿರೋ ಆಲೂ ಪರೋಟ ಹಾಕ್ಕೊಳ್ಳೋಣ। ಈಗ ಇದನ್ನ ಫ್ಲಿಪ್ ಮಾಡ್ಕೊಳ್ಳೋಣ। ಆಗಿದೆ, ತಕ್ಕೊಳ್ಳೋಣ। ಹಾಗೆ ಇನ್ನೊಂದು ಹಾಕ್ಕೊಳ್ತಾ ಇದ್ದೀನಿ ತವಾ ಮೇಲೆ। ನೀವು ಇದ್ರ ಮೇಲೆ ಆಯಿಲು, ತುಪ್ಪ, ಬೆಣ್ಣೆ ಏನು ಬೇಕಾದ್ರೂ ಹಾಕೋಬೋದು। ಈಗ ಫ್ಲಿಪ್ ಮಾಡ್ಕೊಳ್ಳೋಣ। ನೋಡಿ, ಆಗಿದೆ। ನಾನು ಮಾಡಿರೋ ಆಲೂ ಪರೋಟ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ। ಥ್ಯಾಂಕ್ ಯು ಫಾರ್ ವಾಚಿಂಗ್।